ಯಾವಾಗ ಸಿಕ್ಕಿದ್ರು ಕೂಡ ಕರಡಿ ಸಂಗಣ್ಣ ನನಗೆ ಬಹಳ ಗೌರವದಿಂದ ಮಾತಾಡ್ತಾ ಇದ್ರು. ನಾನು ಕೂಡ ಅಷ್ಟೇ ಗೌರವದಿಂದ ಅವ್ರನ್ನ ಮಾತಾಡಿಸ್ತಿದ್ದೆ. ಮತ್ತೆ ಅನೇಕ ಸಭೆ ಸಮಾರಂಭಗಳಲ್ಲಿ ನಾವು ಅವರು ಕೂಡ ಒಟ್ಟಿಗೆ ಸೇರಿದ್ದೀವಿ. ಅಲ್ಲಿ ರಾಜಕೀಯ ಪಕ್ಷಗಳು ಅವರವರ ನಿಲುವುಗಳನ್ನು ಮಾತ್ರ ವ್ಯಕ್ತ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಬಿಜೆಪಿನಲ್ಲಿದ್ದಾಗ ಬಿಜೆಪಿ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ರು. ಆಮೇಲೆ ನಾನು ಮುಖ್ಯಮಂತ್ರಿಯಾಗಿ ಅನೇಕ ಸಾರಿ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಾಗಲೂ ಕೂಡ ನಾನು ನಮ್ಮ ಸರ್ಕಾರದ ನಿಲುವುಗಳನ್ನ ಸಾಧನೆಗಳನ್ನು ಹೇಳಿದಾಗ ಅವರು ಕೂಡ ಯಾವುದು ಸತ್ಯ ಇದೆ ಅದನ್ನ ಒಪ್ಕೊಳ್ತಕ್ಕಂಥ ದೊಡ್ಡತನವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಈಗ ಅವರು ಇಲ್ಲಿವರೆಗೆ ಎಂಪಿ ಆಗಿದ್ರು, ಎಂಎಲ್ಎ ಆಗಿದ್ರು, ಆಮೇಲೆ ತಾಲೂಕಾ ಬೋರ್ಡ್ ಸದಸ್ಯರಾಗಿದ್ರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು, ಜೆಡ್ಪಿ ಮೆಂಬರ್ ಕೂಡ ಆಗಿದ್ರು. ಕೆಳಹಂತದಿಂದ ಬಂದಿರತಕ್ಕಂಥವ್ರು ಮತ್ತೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಹೊಂದಿದ್ದಂಥವ್ರು, ಜನಾನುರಾಗಿ ಆಗಿದ್ದವರು, ಜನಪರವಾದಂತ ಕಾಳಜಿ ಇಟ್ಕೊಂಡಿದ್ದಂಥವ್ರು. ಅವರು ಇವತ್ತು ಐ ಡೋಂಟ್ ನೋ ಯಾಕೆ ಬಿಜೆಪಿಯವರು ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಇವತ್ತಿನವರೆಗೂ ಅರ್ಥ ಆಗಿಲ್ಲ ಯಾಕೆ ಅಂತಂದ್ರೆ ಜೆಡ್ಪಿ ಮೆಂಬರ್ ಆಗಿದ್ದಾಗ ಒಳ್ಳೆ ಹೆಸರು ತಗೊಂಡಿದ್ರು, ಅಲ್ಲ ಲೋಕಸಭಾ ಸದಸ್ಯರಾಗಿದ್ದಾಗ ಒಳ್ಳೆ ಹೆಸರು ಕೂಡ ಮಾಡಿದ್ರು, ಒಳ್ಳೆ ಕೆಲಸನೂ ಕೂಡ ಮಾಡ್ತಾ ಇದ್ರು, ಜನಸಂಪರ್ಕ ಇಟ್ಕೊಂಡಿದ್ರು. ಅಂತ್ಯದ್ರಲ್ಲಿ ಬಿಜೆಪಿಯವರು ಇವರಿಗೆ ಟಿಕೆಟ್ ಅನ್ನ ತರಿಸಿದ್ದಾರೆ. ಯಾವಾಗ ಸಿಕ್ಕಿದ್ರು ಕೂಡ ಕರಡಿ ಸಂಗಣ್ಣ ನನಗೆ ಬಹಳ ಗೌರವದಿಂದ ಮಾತಾಡ್ತಾ ಇದ್ರು. ನಾನು ಕೂಡ ಅಷ್ಟೇ ಗೌರವದಿಂದ ಅವ್ರನ್ನ ಮಾತಾಡಿಸ್ತಿದ್ದೆ. ಮತ್ತೆ ಅನೇಕ ಸಭೆ ಸಮಾರಂಭಗಳಲ್ಲಿ ನಾವು ಅವರು ಕೂಡ ಒಟ್ಟಿಗೆ ಸೇರಿದ್ದೀವಿ. ಅಲ್ಲಿ ರಾಜಕೀಯ ಪಕ್ಷಗಳು ಅವರವರ ನಿಲುವುಗಳನ್ನು ಮಾತ್ರ ವ್ಯಕ್ತ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಬಿಜೆಪಿನಲ್ಲಿದ್ದಾಗ ಬಿಜೆಪಿ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ರು. ಆಮೇಲೆ ನಾನು ಮುಖ್ಯಮಂತ್ರಿಯಾಗಿ ಅನೇಕ ಸಾರಿ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಾಗಲೂ ಕೂಡ ನಾನು ನಮ್ಮ ಸರ್ಕಾರದ ನಿಲುವುಗಳನ್ನ ಸಾಧನೆಗಳನ್ನ ಹೇಳಿದಾಗ ಅವರು ಕೂಡ ಯಾವುದು ಸತ್ಯ ಇದೆ ಅದನ್ನ ಒಪ್ಕೊಳ್ತಕ್ಕಂಥ ದೊಡ್ಡತನವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಈಗ ಅವರು ಇಲ್ಲಿವರೆಗೆ ಎಂಪಿ ಆಗಿದ್ರು, ಎಂಎಲ್ಎ ಆಗಿದ್ರು, ಆಮೇಲೆ ತಾಲೂಕಾ ಬೋರ್ಡ್ ಸದಸ್ಯರಾಗಿದ್ರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು, ಜೆಡ್ಪಿ ಮೆಂಬರ್ ಕೂಡ ಆಗಿದ್ರು. ಕೆಳಹಂತದಿಂದ ಬಂದಿರತಕ್ಕಂಥವ್ರು ಮತ್ತೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನ ಹೊಂದಿದ್ದಂಥವ್ರು, ಜನಾನುರಾಗಿ ಆಗಿದ್ದವರು, ಜನಪರವಾದಂತ ಕಾಳಜಿ ಇಟ್ಕೊಂಡಿದ್ದಂಥವ್ರು. ಅವರು ಇವತ್ತು ಐ ಡೋಂಟ್ ನೋ ಯಾಕೆ ಬಿಜೆಪಿಯವರು ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಇವತ್ತಿನವರೆಗೂ ಅರ್ಥ ಆಗಿಲ್ಲ ಯಾಕೆ ಅಂತಂದ್ರೆ ಜೆಡ್ಪಿ ಮೆಂಬರ್ ಆಗಿದ್ದಾಗ ಒಳ್ಳೆ ಹೆಸರು ತಗೊಂಡಿದ್ರು, ಅಲ್ಲ ಲೋಕಸಭಾ ಸದಸ್ಯರಾಗಿದ್ದಾಗ ಒಳ್ಳೆ ಹೆಸರು ಕೂಡ ಮಾಡಿದ್ರು, ಒಳ್ಳೆ ಕೆಲಸನೂ ಕೂಡ ಮಾಡ್ತಾ ಇದ್ರು, ಜನಸಂಪರ್ಕ ಇಟ್ಕೊಂಡಿದ್ರು. ಅಂತ್ಯದ್ರಲ್ಲಿ ಬಿಜೆಪಿಯವರು ಇವರಿಗೆ ಟಿಕೆಟ್ ಅನ್ನ ತರಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.